ಹಾಯ್ ಫ್ರೆಂಡ್ಸ್, ಇವತ್ತು ಕೈನ್ಮಾಸ್ಟರ್ಲಿ ಮತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಕೈನ್ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 16x9 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಮತ್ತು ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೀವು ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೊಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ನಾನೊಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಇದನ್ನು ಒಂದು 30 ಸೆಕೆಂಡ್ ಇಟ್ಕೊಳ್ಳಿ. ಇಲ್ಲಿ ನಾನು ಒಂದು 30 ಸೆಕೆಂಡ್ ಇಟ್ಕೊಂಡು ಇದನ್ನು ಓಕೆ ಹೊಡ್ಕೊತೀನಿ. ಓಕೆ ಹೊಡ್ಕೊಂಡು ಇಲ್ಲಿ ಸ್ಟಾರ್ಟಿಗೆ ಬನ್ನಿ. ಸ್ಟಾರ್ಟಿಗೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜೂಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಅಂತ ಬರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಾಸಿಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬ್ಲರ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಫುಲ್ ಸ್ಕ್ರೀನಾಗಿ ಇಟ್ಕೊಳ್ಳಿ. ಫುಲ್ ಸ್ಕ್ರೀನಾಗಿ ಇಟ್ಕೊಂಡು ಇದನ್ನು ಲಾಸ್ಟ್ ಎಂಡ್ವರೆಗೂ ಇಟ್ಕೊಳ್ಳಿ. ಇದನ್ನು ಬ್ಲರ್ನ ಲಾಸ್ಟ್ ಎಂಡ್ವರೆಗೂ ಇಟ್ಕೊಂಡು ಇಲ್ಲಿ ನೋಡಿ ಸ್ಟಾರ್ಟಿಗೆ ಬಂದು ಇದನ್ನು ಓಕೆ ಹೊಡ್ಕೋಬೇಕಾಗುತ್ತೆ. ಓಕೆ ಹೊಡ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡುಪ್ಲಿಕೇಟ್ ಆ್ಯಸ್ ಲೇಯರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಡುಪ್ಲಿಕೇಟಾಗಿ ಪ್ರಂಟಿಗೆ ಬರುತ್ತೆ. ನೋಡಿ, ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫೋಟೋನ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕ್ರಾಪ್ ಮಾಡ್ಕೊಂಡು ಇದನ್ನು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಸ್ಕ್ನ ಎನೇಬಲ್ ಮಾಡಿಕೊಂಡು ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಾರ್ಟ್ ಸಿಂಬಲ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಫೋಟೋನ ಜೂಮ್ ಮಾಡ್ಕೊಂಡು ದೊಡ್ಡದು ಮಾಡ್ಕೊಳ್ಳಿ. ಇದನ್ನು ಫೋಟೋನ ಈ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಸೈಡಲ್ಲಿ ಇಟ್ಕೊಂಡು ಇದನ್ನು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು 5 ಕಲರ್ ಇರೋ ಬ್ಯಾಗ್ರೌಂಡ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ಇದನ್ನು ಬ್ಯಾಗ್ರೌಂಡ್ ಫೋಟೋನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ಥರ ದೊಡ್ಡದು ಮಾಡ್ಕೊಂಡು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ಇಷ್ಟು ಕ್ರಾಪ್ ಮಾಡ್ಕೊಂಡು ಇಲ್ಲಿ ಮಾಸ್ಕ್ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಹಾರ್ಟ್ನ ಆ್ಯಡ್ ಮಾಡ್ಕೊಂಡು ಫೋಟೋ ಇರುತ್ತಲ್ಲ ಫೋಟೋ ಮೇಲೆ ಇದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ್ಯಡ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೆಂಟ್ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ಲಿಕ್ ಮಾಡಿಕೊಂಡು ಫೋಟೋಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋಗಿ ಇದನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಲಾಸ್ಟ್ ಎಂಡ್ವರೆಗೂ ಇಟ್ಕೋಬೇಕಾಗುತ್ತೆ. ಇದನ್ನು ಲಾಸ್ಟ್ ಎಂಡ್ವರೆಗೂ ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಗೆ ಬನ್ನಿ. ನೋಡಿ, ಸ್ಟಾರ್ಟಿಗೆ ಬಂದು ಇದನ್ನು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಮತ್ತೆ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇರೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೆಂಟ್ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓವರ್ ಲೈನ್ ಮಿಷಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಬೇಕಂದರೆ ಪ್ಲಸ್ಸು, ಪ್ಲಿಕೇರ್ ಬೇಕಂದರೆ ಪ್ಲಿಕೇರು, ಆಮೇಲೆ ಬ್ಲಿಂಕ್ ಸ್ಲೋ ಅಂತ ಇದೆ, ಅದನ್ನು ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪ್ಲಿಕೇರ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ, ಓಕೆ ಹೊಡ್ಕೊತೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇವಾಗ ವೀಡಿಯೋ ನೋಡಿ ಫ್ರೆಂಡ್ಸ್, ಈ ಥರ ಬರ್ತಿದೆ. ಈ ಥರ ಬಂದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಗೆ ಬನ್ನಿ. ಇಲ್ಲಿ ಬ್ಲರ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲರ್ನ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೋಬೋದು. ನಾನು ಇಲ್ಲಿ 3% ಇಟ್ಕೊಂಡಿದ್ದೇನೆ, ಓಕೆ ಹೊಡ್ಕೊತೀನಿ. ಓಕೆ ಹೊಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಆ ವೀಡಿಯೋ ಲಿಂಕ್ನೂ ಸಹ ಕೊಟ್ಟಿರ್ತೀನಿ, ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೋಡಿ ಫ್ರೆಂಡ್ಸ್, ಈ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ರೋಮಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ಈ ಥರ ರೊಟೇಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಗ್ರೀನ್ ಸ್ಕ್ರೀನ್ ವೀಡಿಯೋನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡು ನೋಡಿ, ಇದನ್ನು ಇಲ್ಲಿ ಕರೆಕ್ಟಾಗಿ ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಇದನ್ನು ನಾನು ಸಾಂಗ್ನ ಮ್ಯೂತ್ ಮಾಡ್ಕೊತೀನಿ. ನೋಡಿ, ಮ್ಯೂತ್ ಮಾಡ್ಕೊಂಡು ಇದನ್ನು ಓಕೆ ಹೊಡ್ಕೊತೀನಿ. ಓಕೆ ಹೊಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಬರ್ತಿದೆ. ಇವಾಗ ಸ್ಟಾರ್ಟಿಗೆ ಬನ್ನಿ. ಸ್ಟಾರ್ಟಿಗೆ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನೊಂದು ಬ್ಯಾಗ್ರೌಂಡ್ ರಿಮೂವ್ ಮಾಡಿಕೊಂಡ್ರೆ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಆ ಥರ ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬ್ಯಾಗ್ರೌಂಡ್ ರಿಮೂವ್ ಮಾಡಿಕೊಂಡ್ರೆ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡು ಇದನ್ನು ಫುಲ್ ಸ್ಕ್ರೀನಾಗಿ ಇಟ್ಕೋಬೇಕಾಗುತ್ತೆ. ಈ ಥರ ಇಟ್ಕೊಂಡ್ಬಿಟ್ಟು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು
ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಸೆಂಟ್ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಹುಡ್ಕೊಳ್ಳಿ. ಆಮೇಲೆ ಈ ಫೋಟೋನ ಲಾಸ್ಟ್ ಎಂಡ್ವರೆಗೂ ಇಟ್ಕೊಳ್ಳಿ. ಇದನ್ನು ಲಾಸ್ಟ್ ಎಂಡ್ವರೆಗೂ ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಗೆ ಬನ್ನಿ. ಸ್ಟಾರ್ಟಿಗೆ ಬಂದು ನೋಡಿ ಫ್ರೆಂಡ್ಸ್, ಇವಾಗ ವೀಡಿಯೋನ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ವೀಡಿಯೋನ ನೀವು ಮಾಡ್ಬೋದು ನೋಡಿ ಫ್ರೆಂಡ್ಸ್, ತುಂಬಾ ಸುಲಭ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಥರ ವೀಡಿಯೋನ ನೀವು ಮಾಡ್ಬೋದು, ತುಂಬಾ ಈಜಿ ಆಗಿದೆ ನೋಡಿ ಫ್ರೆಂಡ್ಸ್. ಇಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಗ್ರೀನ್ ಸ್ಕ್ರೀನ್ ವೀಡಿಯೋನು ಸಹ ನಿಮಗೆ ಕೊಟ್ಟಿರ್ತೀನಿ ಲಿಂಕ್ನ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಫ್ರೆಂಡ್ಸ್. ಫೋಟೋಗೆ ಬ್ಯಾಕ್ಗ್ರೌಂಡಲ್ಲಿ ಹಾರ್ಟ್ದಲ್ಲೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ನೀವು ಮಾಡ್ಬೋದು, ತುಂಬಾ ಈಜಿ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಗ್ರೀನ್ ಸ್ಕ್ರೀನ್ ವೀಡಿಯೋನ ಕ್ರಾಪ್ ಮಾಡ್ಕೊಂಡು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ವೀಡಿಯೋನ ಶೇವ್ ಮಾಡಿರಿ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇವಾಗ ವೀಡಿಯೋ ಎಕ್ಸ್ಪರ್ಟಿಂಗ್ ಆಗ್ತಾ ಇದೆ. ಇದು ಎಕ್ಸ್ಪರ್ಟ್ ಮುಗಿದ ಮೇಲೆ ಗ್ಯಾಲರಿ ಒಳಗಡೆ ವೀಡಿಯೋ ಶೇವ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.